Hello viewers, welcome to Bhumika's Kitchen. Nani ivat nimge instant upit madod hege anta torustadini. Adakke bekagira items nodi. Avulakki, dappa avulakki, gatti avulakki, erad lota bekagutte. Onigid mensinkai, badgi bandu nanu ond 6 mensinkai badgi tagondidini. Guntur 4 mensinkai tagondidini. Dhaniya ond 2 tablespoon tagondidini. Jeerige bandu ond 3/4 tablespoon. ಸಾಸಿವೆ ಒಂದು ಕಾಲು ಟೀಸ್ಪೂನು, ಮೆಂತ್ಯ ಕೂಡ ಒಂದು ಅರ್ಧ ಟೀಸ್ಪೂನು, ಕೊಬ್ಬರಿ ಒಂದು 3-4 ಟೇಬಲ್ ಸ್ಪೂನು, ಬೆಲ್ಲ ಒಂದು ಟೀಸ್ಪೂನ್ ಅಷ್ಟು, ಬೆಳ್ಳುಳ್ಳಿ ಒಂದು 5-6 ಎಸ್ಳುಗಳು ದಪ್ಪ ತಗೊಂಡಿದ್ದೀನಿ ನಾನಿಲ್ಲಿ, ಅರಿಶಿನ ಒಂದು ಟೀಸ್ಪೂನು, ಮೆಣಸಿನಕಾಯಿ ಜೊತೆಗೇನೆ ಹುಣಸೆಹಣ್ಣು ಹಾಕೊಂಡು ರೋಸ್ಟ್ ಮಾಡ್ಕೊಂಡೋಣ. ಕೆಲವೊಂದು ಐಟಮ್ನ ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಬೀಜ ಒಂದು 5-6 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಇಷ್ಟು ಇದಕ್ಕೆ ಬೇಕಾಗಿರೋ ಐಟಮ್ಸ್. ಇವಾಗ ಇದನ್ನು ಕೆಲವೊಂದು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಪಾನ್ ಇಟ್ಕೊಂಡಿದ್ದೀನಿ. ಫಸ್ಟು ಧನಿಯಾ ಹಾಕೊಳ್ತಾ ಇದ್ದೀನಿ. ಧನಿಯಾ ಒಂದು 30 ಸೆಕೆಂಡ್ಸ್ ಹಾಕ್ತಿದ್ದ ಹಾಗೆ, ಜೀರಿಗೆ ಸಾಸಿವೆ ಮೆಂತ್ಯ ಹಾಕೊಳ್ಳೋಣ. ಸ್ವಲ್ಪ ಐಟಮ್ಸ್ ಇರೋದ್ರಿಂದ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನನ್ನ ಜೀರಿಗೆ ಮೆಂತ್ಯ ಸಾಸಿವೆ ಗಮ್ ಅನ್ನೋವರೆಗೂ ಹುರ್ಕೋಬೇಕು. ಇದನ್ನು ಗಮ್ ಅಂತ ಇದೆ ಇದು. ಇವಾಗ ಇದಕ್ಕೇನೆ ನಾನು ಹುಣಸೆಹಣ್ಣು ಮತ್ತು ಮೆಣಸಿನಕಾಯಿಗಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಮೆಣಸಿನಕಾಯಿ ಮೊದಲೇ ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರಿಂದ ಇದ್ರ ಜೊತೆನೆ ಹಾಕ್ಕೊಂಡಿದ್ದೀನಿ. ಮೆಣಸಿನಕಾಯಿ ಏನಾದರೂ ತುಂಬ ಮೆತ್ತಗಿದ್ರೆ, ಗರಿಗರಿ ಇಲ್ಲ ಅಂತ ಅಂದರೆ ಇದು ಸಪ್ರೇಟ್ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಫ್ರೈ ಆದರೆ ಸಾಕು. ಸೊ ಅದಕ್ಕೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ ತಕ್ಷಣ ಎಲ್ಲ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗೇನು ಗಟ್ಟಿ ಅವಲಕ್ಕಿ ಇಟ್ಕೊಂಡಿದ್ದೆ, ಇದನ್ನು ನಾನು ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರವೆ ಕನ್ಸಿಸ್ಟೆನ್ಸಿಗೆ ನಾನು ಪೌಡರ್ ಮಾಡ್ಕೊಳ್ತೀನಿ. 2 ಲೋಟ ಹಾಕೋಬೇಕು ಇದರಲ್ಲಿ. ಒಂದು ಲೋಟ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಲೋಟ ಹಾಕ್ಕೊಳ್ತೀನಿ. ಇನ್ನೊಂದು ಲೋಟ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ನಾವು ರವೆ ಕನ್ಸಿಸ್ಟೆನ್ಸಿ. ನೋಡಿ, ಮೀಡಿಯಮ್ ರವೆ ಅಷ್ಟು ನೈಸಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದು ಪೌಡರ್ ಮಾಡ್ಕೋಬೇಕಾದ್ರೆ ಒಂದೇ ಸಲ ಫುಲ್ ಪೌಡರ್ ಮಾಡೋಕೆ ಹೋಗಬೇಡಿ. ಕೆಳಗಡೆ ಇರೋ ಅವಲಕ್ಕಿ ಮೇಲ್ಗಡೆ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಸ್ಪೂನಲ್ಲಿ ಮಾಡಬೇಕು. ಇವಾಗ ಅದು ಮಿಕ್ಸ್ಚರ್ನೆಲ್ಲ ಅವಾಗ ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಪೌಡರ್ ಮಾಡ್ಕೊಳ್ತೀನಿ. ಏನು ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಈ ಅರಿಶಿನ ಕೂಡ ಅದಕ್ಕೆ ಹಾಕ್ಕೊಂಡು ನೈಸ್ ಪೌಡರ್ ಮಾಡ್ಕೊಳ್ತಿದ್ದೀನಿ. ಎಷ್ಟು ಆಗುತ್ತೆ ಅಷ್ಟು ನೈಸ್ ಪೌಡರ್ ಮಾಡ್ಕೋಬೇಕು. ಇಷ್ಟು ಪೌಡರ್ ಆಗಿದೆ. ಇದಕ್ಕೇನೆ ನಾವು ಕೊನೆಯಲ್ಲಿ ಬೆಳ್ಳುಳ್ಳಿ ಮತ್ತು ಬೆಲ್ಲ ಏನಿಟ್ಕೊಂಡಿತ್ತೋ ಅದನ್ನು ಹಾಕ್ಕೊಂಡು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ ಸಾಕು. ತುಂಬ ನೈಸ್ ಪೌಡರ್ ನೈಸ್ ಮಾಡೋಕ್ಕೆ ಹೋದರೆ ಬೆಳ್ಳುಳ್ಳಿ ಇರೋ ರಸ ಸೇರಿಕೊಂಡು ಉಂಡೆ ಆಗಿಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನಾನು ಪಾನ್ ಇಟ್ಕೊಂಡು ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಫಸ್ಟು ಕಡಲೆಕಾಯಿ ಬೀಜ ಹಾಕೊಂಡು ಇದಕ್ಕೆ ಕಡಲೆಕಾಯಿ ಬೀಜ ಆಮೇಲೆ ಹಾಕಿದ್ರೆ ಅದು ಚೆನ್ನಾಗಿ ರೋಸ್ಟ್ ಆಗೋಲ್ಲ. ಅದಕ್ಕೋಸ್ಕರ ಫಸ್ಟ್ ಇದನ್ನು ರೋಸ್ಟ್ ಮಾಡ್ಕೊಳ್ತಿದ್ದೀನಿ. 1 ನಿಮಿಷ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನು. ನೋಡಿ, ಫ್ರೈ ಆಗಿದೆ. ಒಂದು 1 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದಂಗೆ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ 1 ಟೀಸ್ಪೂನ್ ಅಷ್ಟು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ. ಯಾಕೆಂದರೆ ಇದಕ್ಕೆ ನೀನು ಹಾಕ್ತೇ ಇರೋದ್ರಿಂದ ಪೌಡರ್ ಫಾರ್ಮಲ್ಲಿ ಇರುತ್ತಲ್ಲ, ಸೊ ಇವುಗಳೇ ಜಾಸ್ತಿ ಹಾಕಬೇಕಾಗುತ್ತೆ. ಒಂದು 30 ಸೆಕೆಂಡ್ಸ್ಗೆಲ್ಲ ಅದು ಒಗ್ಗರಣೆಯಲ್ಲಿ ಇದಾಗೋಗುತ್ತೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಇದನ್ನು ನಾನು ಮೊದಲೇ ತೊಳೆದು ಒಣಗಿಸಿಟ್ಟಿದ್ದೆ, ಸೊ ಅದಕ್ಕೆ ಆ ಥರ ಇದೆ ಅದು ಕರ್ಬೇವಿನ ಸೊಪ್ಪು. ಸೊ ಇವಾಗ ನಾವೇನು ಪೌಡರ್ ಮಾಡಿಟ್ಕೊಂಡಿದ್ದೋ ಆ ಪೌಡರ್ನ ಇದಕ್ಕೆ ಹಾಕೊಂಡು ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ ಬೇಗ ತಿರುಗಿಕೊಂಡ್ಬಿಡ್ಬೇಕು. ಆಮೇಲೆ ನಾನು ಅವಲಕ್ಕಿ ಪೌಡರ್ ಏನು ಮಾಡಿಟ್ಟಿಟ್ಕೊಂಡಿದ್ದೀನಿ ಅದನ್ನು ಹಾಕಬೇಕು. ನೋಡಿ,
ಇದು ಬೆಳ್ಳುಳ್ಳಿ ಅರ್ಧಂಬರ್ಧ ಆಗಿದೆ ಸಾಕು, ಫುಲ್ ಅದು ಸ್ಮೆಲ್ ಇದಾಗ ಟೇಸ್ಟ್ ಆಗೋದು ಬೇಡ. ಸೊ ಈ ಪೌಡರು ಆಲ್ಮೋಸ್ಟ್ ನಾನು 3 to 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ರೋಸ್ಟ್ ಮಾಡ್ಕೊಂಬಿಡೋಣ, ಇದು ಬೇಗ ರೋಸ್ಟ್ ಮಾಡ್ಕೋಬೇಕು. ಇನ್ನು 1 ಟೇಬಲ್ಸ್ಪೂನ್ ಅಷ್ಟು ಇದೆ, ಅದನ್ನ ನೋಡ್ಕೊಂಡು ಆಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಎಲ್ಲ ಡ್ರೈ ರೋಸ್ಟ್ ಮಾಡಿರೋದ್ರಿಂದ. ಇವಾಗ ನಾನು ಅವಲಕ್ಕಿ ಪುಡಿನ ಹಾಕೊಂಡ್ಬಿಡ್ತಾ ಇದ್ದೀನಿ ಇದಕ್ಕೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಈವನ್ ಆಗಿ ಮಿಕ್ಸ್ ಆಗಬೇಕು. ಕೊನೆಗೆ ಕೊಬ್ಬರಿ ಡ್ರೈ ಕೊಕೊನೆಟ್ ಪೌಡರ್ನ ಪುಡಿನ ಹಾಕೊಳ್ಳೋಣ. ನಾನು ತುರಿದಿಟ್ಕೊಂಡಿರೋದನ್ನು, ಸ್ವಲ್ಪ ಉಪ್ಪು ಬೇಕಾಗಿದೆ, ಸೊ ಉಪ್ಪು ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಚೂರು ಪುಡಿ ಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಪೌಡರ್ನು ನಾನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗೆ. ಇವಾಗ ಇದಕ್ಕೇನೆ ಕೊಬ್ಬರಿನೂ ಹಾಕೊಂಡ್ಬಿಡ್ತೀನಿ. ಕೊಬ್ಬರಿ ಆಪ್ಷನಲ್ಲೂ ನೀವು ಆ ಕೊಬ್ಬರಿ ಹಾಕೊಂಡ್ಮೇಲೆ ಒಂದು 15 ದಿನದೊಳಗಡೆ ಉಪಯೋಗಿಸ್ಬೇಕು. ತುಂಬ ದಿನ ಇಟ್ಕೊಳ್ಳೋದಾದರೆ ಇದು ಆಲ್ಮೋಸ್ಟ್ ನಾವು ಫ್ರಿಡ್ಜಲ್ಲಿ ಇಟ್ಟರಂತೂ 1 ತಿಂಗಳು 2 ತಿಂಗಳವರೆಗೂ ಇಟ್ಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಪೌಡರ್ ಮಿಕ್ಸ್ಚರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇವನ್ ಆಗಿ ಎಲ್ಲ ರೆಡಿ ಇದೆ. ಇವಾಗ ಆಫ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನು ಜಾಸ್ತಿ ನಾವು ಹುರಿಯೋದು ಬೇಡ. ಈ ಮಿಕ್ಸ್ ಆಗೋವರೆಗೂ ಅದು ಆನಲ್ಲಿರಲಿ, ಲೋ ಫ್ಲೇಮಲ್ಲಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದನ್ನು ನಾವು ಉಪ್ಪಿಟ್ಟು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ನಾನು 1 3 4 ಟೇಬಲ್ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇನ್ನೂ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಕುದಿಯೋ ನೀರು ಹಾಕಬೇಕು ಅಷ್ಟೇ. ಇವಾಗ 1 ಗ್ಲಾಸ್ ನೀರಲ್ಲಿ ನೀರು ಕುದಿಯೋಕೆ ಇಟ್ಕೊಳ್ತೀನಿ ನನ್ನ ಪಾತ್ರೆಯಲ್ಲಿ. ನೋಡಿ, ಇವಾಗ ಕುದಿಯೋ ನೀರನ್ನ ನಾನು ಇದರೊಳಗಡೆ ಹಾಕೊಳ್ತಿದ್ದೀನಿ. ಬಿಸಿನೀರು ಹೊಟ್ಲಲ್ಲಿ ಇದು ಹೆಂಗೆ ಅಂದರೆ ಇದು ಮೇಲ್ಗಡೆ ಹಿಂಗೆ ತೇಲ್ಬೇಕು ನೀರು ಅಷ್ಟೇ ಸಾಕು. ತುಂಬ ಜಾಸ್ತಿನೂ ಹಾಕ್ಬಿಟ್ರೆ ಮುದ್ದೆ ಮುದ್ದೆ ಆಗೋಗ್ಬಿಡುತ್ತೆ. ಡ್ರೈ ಆಗಿ ರೂಢಿ ಆಗಬೇಕು ಅನ್ನೋರು ಹಾಕೋಬೋದು. ಸಾಕು ಇಷ್ಟೇ. ಈಗ ಒಂದು 5 ನಿಮಿಷ ಇದನ್ನು ಹೀಗೆ ಬಿಟ್ಬಿಡೋಣ. 5 ನಿಮಿಷ ಆದಮೇಲೆ ರೆಡಿ ಇರುತ್ತೆ ಉಪ್ಪಿಟ್ಟು. ನೋಡಿ, ಒಂದು 5 ನಿಮಿಷ ಆಗಿದೆ. ಎಲ್ಲ ಪೌಡರ್ ಮಾಡ್ಕೊಳ್ತಿದ್ದೀನಿ ಇವಾಗ. ನೋಡಿ, ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಇದೆ. ಯಾವಾಗ ಬೇಕಾದರೂ ನೀವು ಈ ಮಿಕ್ಸ್ಚರ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಸಿನೀರು ಹಾಕಿದ ತಕ್ಷಣ ಬಿಸಿ ಉಪ್ಪಿಟ್ಟು ರೆಡಿ ಇರುತ್ತೆ. ಇದು ಟೂರ್ಗಳಿಗೆ ತೊಗೊಂಡು ಹೋಗ್ಬೋದು. ಈ ಉಳ್ತಿರೋ ಮಿಕ್ಸ್ಚರ್ನ ಒಂದು ಬಾಕ್ಸ್ ಒಳಗೆ ಹಾಕಿ ಟೈಟ್ ಏರ್ ಟೈಟ್ ಕಂಟೈನರಲ್ಲಿ ಕ್ಲೋಸ್ ಮಾಡಿ ಇಟ್ಕೋಬೋದು. ಇದು ಟೂರ್ಗಳಿಗೆ ಅಥವಾ ಹೊರಗಡೆ ನಿಮಗೆ ಬ್ರೇಕ್ಫಾಸ್ಟ್ ಸರಿ ಹೋಗಲಿಲ್ಲ ಅಂದಾಗ, ಸಾಯಂಕಾಲ ಇವ್ನಿಂಗ್ ಟೈಮ್ಸ್ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.